अग्रहारद दासरहल्ली स्लम निवासिगळिगे ईग तात्कालिक रिलीफ सिक्किदे। मनेगळ तेरविगे राज्य हाईकोर्ट तडे नीडिद्दु 17 मनेगळन्नु सद्यक्के तेरवु माडदंते सूचने नीडिदे। बेंगळूरिनल्लि मने तेरवु माडिसिद्दक्के हैड्रामावे नडेदु होगित्तु। मनेगळ तेरविगे राज्य हाईकोर्ट ईग तडेयन्न नीडिदे। 17 मनेगळन्नु सद्यक्के तेरवु माडदंते हाईकोर्ट सूचनेयन्न होरडिसिदे। यथास्थितियन्नु कायदुकोळ्ळुवंते कोर्ट ईग सरकारक्के सूचनेयन्न नीडिदे। निन्ने मने खाली माडुवंते नोटिस अन्नु नीडलागित्तु। आदरे मने खाली माडलु स्लम निवासिगळ विरोध हेच्चाद कारण हीगागि पोलीसरे मने तेरविगे मुंदागिद्रु। ई वेळे पोलीसर विरुद्ध आक्रोशवन्न व्यक्तपडिसिद्दारे निवासिगळु। ಮನೆಯನ್ನ ತೆರವು ಮಾಡಿಸಿದ್ದಕ್ಕೆ ಆತ್ಮಹತ್ಯೆಗೂ ಯತ್ನಿಸಿದ್ರು ನಿವಾಸಿಗಳು। ಈ ಕಾರಣಕ್ಕಾಗಿ ಈಗ ಕೋರ್ಟ್ ತಡೆಯನ್ನ ನೀಡಿದೆ। ಅಗ್ರಹಾರ ದಾಸರಹಳ್ಳಿ ಸ್ಲಮ್ ನಿವಾಸಿಗಳಿಗೆ ಈಗ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ। ಬೆಂಗಳೂರಿನಲ್ಲಿ ಮನೆ ತೆರವು ಮಾಡಿಸಿದ್ದಕ್ಕೆ ಹೈಡ್ರಾಮಾ ನಡೆದಿತ್ತು। ಬೆಂಗಳೂರಿನ ಅಗ್ರಹಾರ ದಾಸರಹಳ್ಳಿಯಲ್ಲಿ ಈ ಘಟನೆ ಸಂಭವಿಸಿದ್ದು। ಸರ್ಕಾರಿ ನಿವಾಸದಲ್ಲಿ ಅಕ್ರಮವಾಗಿ ವಾಸಿಸುತ್ತಿದ್ರು ನಿವಾಸಿಗಳು। ನಿನ್ನೆ ಏಕಾಏಕಿ ಮನೆಯನ್ನ ಖಾಲಿ ಮಾಡುವಂತೆ ನೋಟಿಸ್ ಅನ್ನು ನೀಡಲಾಗಿತ್ತು। ಆದರೆ ಮನೆಯನ್ನ ಖಾಲಿ ಮಾಡಲು ಸ್ಲಮ್ ನಿವಾಸಿಗಳು ಇವತ್ತು ವಿರೋಧವನ್ನ ವ್ಯಕ್ತಪಡಿಸಿದ್ರು। ಪೊಲೀಸರ ಸೂಚನೆಗೂ ಕೇರ್ ಮಾಡದ ನಿವಾಸಿಗಳಿಗೆ ಈಗ ಕೋರ್ಟ್ ರಿಲೀಫ್ ಸಿಕ್ಕಿದೆ। ಸಿಲಿಕಾನ್ ಸಿಟಿಯಲ್ಲಿ ಸ್ಲಮ್ ಅನ್ನು ತೆರವು ಮಾಡುವಂತ ವೇಳೆ ನಡೆದ ಘಟನೆ ಇದಾಗಿದ್ದು। ಸ್ಲಮ್ ಅನ್ನು ತೆರವು ಮಾಡುವುದನ್ನ ಪ್ರತಿಭಟಿಸಿ ಇಬ್ಬರು ವಿಷ ಸೇವನೆ ಮಾಡಿದ್ರು। ಈ ಘಟನೆ ಅಗ್ರಹಾರ ದಾಸರಹಳ್ಳಿಯಲ್ಲಿ ನಡೆದಿದೆ। ಏಕಾಏಕಿ ಒಂದು ಸ್ಲಮ್ ಅನ್ನು ಈಗ ತೆರವು ಮಾಡಬೇಕು ಅಂತ ಹೇಳಿ ಪೊಲೀಸರು ಮತ್ತು ಅಧಿಕಾರಿಗಳು ಜಂಟಿಯಾಗಿ ಇವತ್ತು ಅಗ್ರಹಾರದ ದಾಸರಹಳ್ಳಿಗೆ ಭೇಟಿ ಕೊಟ್ಟು ಮನೆಯ ತೆರವು ಮಾಡುವಂತ ಕೆಲಸವನ್ನ ಮಾಡುತ್ತಾ ಇದ್ದರು। ಈ ಸಂದರ್ಭದಲ್ಲಿ ಈಗ ಕೋರ್ಟ್ ತಡೆಯನ್ನ ನೀಡಿದೆ। ಅಗ್ರಹಾರ ದಾಸರಹಳ್ಳಿ ಸ್ಲಮ್ ನಿವಾಸಿಗಳಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ। ಮನೆಗಳ ತೆರವಿಗೆ ರಾಜ್ಯ ಹೈಕೋರ್ಟ್ ತಡೆ ನೀಡಿದ್ದು। 17 ಮನೆಗಳನ್ನು ಸದ್ಯಕ್ಕೆ ತೆರವು ಮಾಡದಂತೆ ಸೂಚನೆಯನ್ನ ಹೊರಡಿಸಿದೆ। ಈ ಮೂಲಕ ಅಗ್ರಹಾರ ದಾಸರಹಳ್ಳಿ ಸ್ಲಮ್ ನಿವಾಸಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ। ಮತ್ತಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್। ರೂಪೇಶ್, ಅಗ್ರಹಾರ ದಾಸರಹಳ್ಳಿ ಸ್ಲಮ್ ನಿವಾಸಿಗಳಿಗೆ ಈಗ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ। ಮನೆಗಳ ತೆರವಿಗೆ ರಾಜ್ಯ ಹೈಕೋರ್ಟ್ ತಡೆಯನ್ನ ನೀಡಿದ್ದು। 17 ಮನೆಗಳು ಸದ್ಯಕ್ಕೆ ತೆರವು ಮಾಡದಂತೆ ಸೂಚನೆ ನೀಡಿದೆ। ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪ್ರೇಮ? ನಿಜಕ್ಕೂ ಕೂಡ ಅಗ್ರಹಾರ ದಾಸರಹಳ್ಳಿಯಲ್ಲಿ ಇದೀಗ ಸ್ಲಮ್ ಬೋರ್ಡ್ ನ ಅಧಿಕಾರಿಗಳು ಬಂದಿದ್ದಾರೆ, ಯಾಕಂದ್ರೆ ಹೈಕೋರ್ಟ್ ಆದೇಶ ಸ್ಟೇ ಆದೇಶ ಬಂದಿದೆ ಅನ್ನುವಂಥದ್ದು ವಕೀಲರವರ ಮಾಹಿತಿ। ಹೀಗಾಗಿ ವಕೀಲರವರ ಮಾಹಿತಿ ಆಧಾರದ ಮೇಲೆ ಇದೀಗ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ। ಹೀಗಾಗಿ ಯಥಾಸ್ಥಿತಿ ಅಂದ್ರೆ ಯಾವ ರೀತಿಯಾಗಿ ಅದನ್ನ ಕಾಯ್ದುಕೊಂಡು ಹೋಗ್ಬೇಕು, ಯಾಕಂದ್ರೆ ಈಗ 17 ಜನ ಏನು ಅನಧಿಕೃತಿಗೆ ಹೋಗಿ ವಾಸ ಮಾಡ್ತಾ ಇದಾರೆ ಅಂತ ಹೇಳಲಾಗಿರ್ತಕ್ಕಂಥ ಜನರನ್ನ ಹೊರಗಡೆ ಕಳಿಸಲಾಗಿದೆ। ಹೀಗಾಗಿ ಯಥಾಸ್ಥಿತಿ ಅಂದ್ರೆ ಅವ್ರಿಗೆ ಯಾವ ರೀತಿ ವ್ಯವಸ್ಥೆ ಮಾಡ್ಬೇಕು ಆ ಕುರಿತಂತೆ ಕೂಡ ಚಿಂತನೆಗಳನ್ನ ಮಾಡಲಾಗ್ತಾ ಇದೆ। ಇಲ್ಲಿ ಪ್ರಮುಖವಾಗಿ ಅವರು ಹೇಳ್ತಕ್ಕಂಥ ಇಲ್ಲಿ ನಿವಾಸಿಗಳು ಹೇಳ್ತಕ್ಕಂಥ ಆರೋಪಗಳಂದ್ರೆ ಇಲ್ಲಿ ಉಳಿದಂತೆ
30 ಜನಕ್ಕೂ ಕೂಡ ಹಕ್ಕುಪತ್ರಗಳು ಇವರಿಗೂ ಕೂಡ ಕೊಟ್ಟಿಲ್ಲ. ಅವರ ಹತ್ರ ಹಕ್ಕುಪತ್ರವನ್ನ ಕೊಡಬೇಕಾದರೆ ಹಕ್ಕುಪತ್ರ ಕೊಡದೇ ಇರೋ ಕಾರಣ ನಮಗೆ ಯಾವುದೇ ಹಕ್ಕುಪತ್ರ ನಮ್ಮ ಬಳಿ ಇಲ್ಲ. ಈಗ ಏಕಾಕಿ ಹಕ್ಕುಪತ್ರ ಕೊಡಿ ಆ ರೀತಿಯಾಗಿ ಇರತಕ್ಕಂತ ಮಾತುಗಳನ್ನು ಹಾಳದ್ರ ಮೂಲಕವಾಗಿ ಏಕಾಕಿಯನ್ನು ಖಾಲಿ ಮಾಡಿದ್ರೆ ಇದು ಒಂದಿಷ್ಟು ದೌರ್ಜನ್ಯಯುತವಾದ ನಡೆ ಅಂತ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಆದರೆ ಇನ್ನೊಂದು ಕಡೆ ಅವರು ಇಲ್ಲಿ ಏನು 17 ಜನರ ಮನೆಯನ್ನು ತೆರವು ಮಾಡಿದ್ದಾರೆ. ಅವರು ನಿಜಕ್ಕೂ ಕೂಡ ಫಲಾನುಭವಿಗಳು ಅಲ್ಲ. ನಾವು ನಿಜಕ್ಕೂ ಫಲಾನುಭವಿಗಳು ಅಲ್ಲೇ ಪಕ್ಕದ ಆ ಒಂದು ಶೆಡ್ ನಲ್ಲಿ ವಾಸವನ್ನು ಮಾಡ್ತಿದ್ದಾರೆ ಮಾತುಗಳನ್ನು ಕೂಡ ಈಗ ಹೇಳೋದ್ರ ಮೂಲಕವಾಗಿ ಒಂದ ರೀತಿ ಅತ್ತ ಅತ್ತ ಇವರಿಗೂ ಕೂಡ ಅಂದ್ರೆ ಅಧಿಕೃತ ಒಂದು ಹಕ್ಕುಪತ್ರ ಇರೋರು ಶೆಡ್ ನಲ್ಲಿ ವಾಸವನ್ನು ಮಾಡ್ತಿದ್ರೆ ಅನಧಿಕೃತವಾಗಿ ಇರೋರು ಈ ಒಂದು ಕೆಲವೊಂದು ಸ್ಲಮ್ ಬೋರ್ಡ್ ಕೊಟ್ಟಂತ ಮನೆಗಳಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಈ ಕಾರಣಗಳಿಗೋಸ್ಕರವಾಗಿ ಒಂದಿಷ್ಟು ಗೊಂದಲಗಳು ಇಲ್ಲಿ ಅಧಿಕಾರಿಗಳ ನಡುವೆ ಕೂಡ ಇದೆ. ಯಾಕಂದ್ರೆ ಅನಧಿಕೃತ ಯಾರು ಅನ್ನೋದ್ರ ಕೂಡ ಗೊಂದಲಗಳು ಕೂಡ ಇದೆ. ಈ ಕಾರಣಗಳಿಗೋಸ್ಕರ ಈಗ ಹೈಕೋರ್ಟ್ ಸ್ಟೇ ನೀಡಿದ್ರು ಅಂತ ಮಾಹಿತಿಗಳು ಸಿಗ್ತಾ ಇದೆ ಪ್ರೇಮ್. ಈಗ ಸ್ಲಮ್ ತೆರವಿಗೆ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ ಅಂತ ತಡೆಯಾಜ್ಞೆಯನ್ನ ಕೊಟ್ಟಿದೆ ರೂಪೇಶ್, ನಿಜ? ಈ ಹಿಂದೆ ತೆರವುಗೊಳಿಸುವಂತೆ ಯಾರು ಆದೇಶವನ್ನ ಹೊರಡಿಸಿದ್ದು ಹಾಗಾದ್ರೆ? ಇಲ್ಲಿ ಅಂದ್ರೆ ಪ್ರಮುಖವಾಗಿ ಕೊಳಗೇರಿ ಅಭಿವೃದ್ಧಿ ಏನು ಸಮಿತಿ ಮಂಡಳಿ ಏನಿತ್ತು ಆ ಸಮಿತಿ ಈ ಹಿಂದೆ ಒಂದು ನೋಟಿಸ್ ಅನ್ನ ಕೊಡುತ್ತೆ. ಅದು ನಿನ್ನೆ ಕೊಟ್ಟಂತ ನೋಟಿಸ್, ನಿನ್ನೆ ರೇಖೆಯಾಗಿ ನೋಟಿಸ್ ಕೊಟ್ಟು ನಿಮ್ಮ ಬಳಿ ಅಂದ್ರೆ ಒಟ್ಟಾರೆ 65 ಮನೆಗಳನ್ನು ಸಂಖ್ಯೆ ಮಾಡಿದ್ವಿ. ಇಲ್ಲಿ 17 ಮನೆಗಳು ಯಾವುದೇ ರೀತಿ ಹಕ್ಕುಪತ್ರಗಳು ಇರೋದಿಲ್ಲ. ಅವ್ರು ಯಾರು ಕೂಡ ಅಧಿಕೃತವಾಗಿ ನಾವು ಯಾರಿಗೆ ಕೊಟ್ಟಿದ್ವಿ ಅವ್ರು ವಾಸವನ್ನ ಆ ಮನೆಯಲ್ಲಿ ಮಾಡ್ತಾ ಇಲ್ಲ. ಹೀಗಾಗಿ ನಿಜವಾಗಿ ಏನು ಅಲ್ಲಿ ಫಲಾನುಭವಿಗಳು ಏನಿದ್ದಾರೆ ಅವ್ರಿಗೆ ಮನೆಯನ್ನು ಬಿಟ್ಕೊಡ್ಬೇಕು. ಅದಕ್ಕೆ ಅನಧಿಕೃತವಾಗಿ ಯಾರು ವಾಸವನ್ನು ಮಾಡ್ತಾ ಇದ್ದಾರೆ ಅವರು ಅಲ್ಲಿನ ತೆರವಾಗಬೇಕನ್ನ ನೋಟಿಸನ್ನು ನಿನ್ನೆ ಕೊಡ್ತಾರೆ. ಅದಾದ ಬಳಿಕ ಇದೀಗ ಮತ್ತೊಂದು ಅಂದ್ರೆ ಅದಾದ ಬಳಿಕವಾಗಿ ಇದೀಗ ಅವ್ರನ್ನ ತೆರವು ಮಾಡ್ಲಿಕ್ಕೆ ಆದೇಶವನ್ನ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಆದೇಶವನ್ನು ಹೊರಟಿರ್ತಾರೆ. ಆದೇಶಕ್ಕೆ ಈಗ ಸದ್ಯಕ್ಕೆ ತಡೆ ಸಿಕ್ಕಂತಾಗಿದೆ ಪ್ರೇಮ್. ಓಕೆ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಳ್ಳೆ ಕೆಲಸ ಮಾಡೋಕ್ಕೂ ಆಗೋದಿಲ್ಲ. ಪಾಪ ಅಲ್ಲಿ ಸತ್ತವರು ಜಿನಿಯನಾಗಿರೋರು ಸಾಯ್ತಾ ಇದ್ದಾರೆ, ಅವ್ರಿಗೆ ಏನು ಸೇರ್ಸೋದು ಬೇಡ. ಬಾಡಿಗೆ ಕೊಟ್ಟಿರೋನು ಸ್ವಂತ ಮನೆ ಇರೋನು ಅಲ್ಲಿದ್ದಾನೆ, ಅವನಿಗೇನೆ ನೀವು ಇದು ಅಂತ ಅಂದ್ರೆ ನೋವು ಎಷ್ಟು ಆಗ್ಬೋದಪ್ಪ. ವಾಸ್ತವಾಂಶಕ್ಕೆ ಬೆಲೆ ಕೊಡ್ಬೇಕು. ನಾನು ಬಾಲಬುಡುಕರಿಗಲ್ಲ, ನಾನಾಗ್ಲಿ ಬಾಲಬುಡುಕರಿಗಲ್ಲ, ಯಾರ್ದ್ರಿ ಇದು? ಯಾರಿಗೋಸ್ಕರಲ್ಲಿ ಸರ್ಕಾರ ಕೊಡೋದು? ಅಲ್ಲಿ ಹೋದ್ರಿ ಒಂದ್ಸಾರಿ, ನೀವು ನೋಡ್ಬೇಕಪ್ಪ. ನಿಮ್ಗೆ ಯಾಕೆ ವಿನಂತಿ ಮಾಡ್ತಿರೋದ್ರೆ, ನಿಮ್ಮಲ್ಲಿ ದೊಡ್ಡತನ ಇದೆ, ಬಡವ್ರ ಬಗ್ಗೆ ಕನ್ಸರ್ನ್ ಇದೆ ನಮ್ಮ ಅಷ್ಟಂತ ಹೇಳ್ತೀನಿ. ಒಂದ್ಸಾರಿ ನೀವು ಹೋಗಿ ನೋಡಿ, ನಮ್ಮ ಅಧಿಕಾರಿಗಳು ಮಾಡಿದ ತಪ್ಪಂದ್ರೆ ನೀವೇನು ಹೇಳ್ತೀರೋ ನಾನು ಕೇಳ್ತೀನಿ. ಅಂತ ಬಡವ್ರನ್ನ ಪಾಪ ಅಲ್ಲೇ ಬಿದ್ದುಬಿಟ್ಟು ಅಲ್ಲೇ ಬಿಟ್ಟು ಸಾಯ್ತಾವ್ರೆ, ಎಲ್ಲೆಲ್ಲಿರೋನ ತಂದು ಹಾಕ್ಬಿಟ್ಟು ಅವ್ರು ಹಂಗೆ ಮಾಡ್ತಾರೆ, ಅವ್ರು ಹಿಂಗೆ ಮಾಡ್ತಾರೆ, ಸೊ ಮಾಡೇ ಮಾಡ್ತಾರೆ. ಒಳ್ಳೆ ಕೆಲಸ ಮಾಡೋಕ್ಕೂ ಆಗೋದಿಲ್ಲ. ಪಾಪ ಅಲ್ಲಿ ಸತ್ತವರು ಜಿನಿಯನಾಗಿರೋರು